ಅದು ನ್ಯಾಯಾಲಯದಲ್ಲಿದೆ, ಪರ ವಿರೋಧ ವಾದಗಳು ನಡೀತಾ ಇದ್ದಾವೆ, ಕೋರ್ಟ್ ಇನ್ನೇನು ತೀರ್ಮಾನ ಇವತ್ತು ಆಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ಇದೆ ಸರ್. ಜಾಮೀನು ಸಿಗುತ್ತೆ ಅಂತ ಇವತ್ತು ನಿಮ್ಮದೇ ಮಾಧ್ಯಮಗಳಲ್ಲಿ ಬಂತು, ಅಮ್ಮ ಹೇಳಿದ್ದಾರೆ ನಮಗೇನು ಸಂಬಂಧವೇ ಇಲ್ಲ ಅಂತಕ್ಕಂಥದ್ದನ್ನು, ಅದ್ರ ಜೊತೆ ಹುಣಸೂರಲ್ಲಿ ಟಿ ವಿನಲ್ಲಿ ಅವ್ರ ಎಳೆಯ ಮಗಳು ಕೂಡ ನಮ್ಮನೆಯಲ್ಲೇ ಬಂದಿದ್ದು, ಅವ್ರು ಇದ್ದದ್ದು ನಮ್ಮ ಅತ್ತೆ ನಮ್ಮನೆಯಿಂದ ಬಂದು ಕರ್ಕೊಂಡೋದ್ರು ಅಂತಕ್ಕಂಥ ವಿಚಾರನೂ ಕೂಡ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಇದೆಲ್ಲನೂ ಕೂಡ ಈ ಮೂಲಕ ಇದೆಲ್ಲವೂ ಸಾಬೀತಾದರೆ ಅವರಿಗೆ ಬಿಡುಗಡೆ ಆಗುತ್ತೆ. ಸರ್, ಆರೋಗ್ಯದಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಇತ್ತು ಅಂತ ತುಂಬ ವಿಚಾರವನ್ನು ಸ್ವಲ್ಪ ಯೋಚನೆ ಮಾಡಿದ್ದಾರೆ. ಯಾವತ್ತೂ ಕೂಡ ಅವರು ದೇವರು ಭಕ್ತಿ ಇದ್ದವರು, ನನಗೆ ಈ ಸ್ಥಿತಿ ಆಯ್ತಲ್ಲ ಅಂತಕ್ಕಂಥದ್ದು ಸ್ವಲ್ಪ ಕೊರಗಿದೆ, ಕೊರಗಿದ್ದಾರೆ, ಸ್ವಲ್ಪ ನೋವು ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಇವತ್ತಿಗೂ ಬರೀ ಚಿಂತನೆ ಅವ್ರದ್ದು ಏನಪ್ಪ ಅಂದರೆ ಅಭಿವೃದ್ಧಿ ಕನಸುಗಳದೇ ಅವ್ರಿಗೆ ಚಿಂತೆ. ರೇವಣ್ಣವ್ರಿಗೆ ಪರವಾಗಿಲ್ಲ, ತೊಂದರೆ ಇಲ್ಲ, ಹೊಟ್ಟೆ ನೋವು ಕೂತ್ಕೊಂಡು ಮಾತಾಡಿದ್ರು ಇತ್ತಂತೆ ಹೊಟ್ಟೆ ನೋವು, ಇವತ್ತು ಸ್ವಲ್ಪ ಇವತ್ತೇ ಎದ್ದು ಕೂತಿದ್ದೀನಿ, ನೀವು ಇದೇ ಟೈಮ್ ಬಂದಿದ್ದೀರಿ, ಇವತ್ತೇ ನಾನು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.